ಹಾಯ್ ಫ್ರೆಂಡ್ಸ್, ಎಲ್ಲರಿಗೂ ಕನ್ನಡತಿ ಅಡಿಗೆ ಚಾನಲ್ಗೆ ಸ್ವಾಗತ. ಇವತ್ತು ನಾನೊಂದು ಹೊಸ ರೆಸಿಪಿ ಹೇಳ್ತಾ ಇದ್ದೀನಿ. ಅದೇನೆಂದರೆ, ನೀವು ಉತ್ತರ ಕರ್ನಾಟಕದ ಸ್ಪೆಷಲ್ ರೆಸಿಪಿ. ಇದನ್ನು ನಾನು ತುಂಬಾ ಕ್ವಿಕ್ಕಾಗಿ, ಈಸಿಯಾಗಿ, ಟೇಸ್ಟಿಯಾಗಿ ನಿಮಗೆ ಈ ರೆಸಿಪಿ ಮಾಡಿ ತೋರಿಸ್ತಾ ಇದ್ದೀನಿ. ಇಲ್ಲಿ ಒಂದು ಮಿಕ್ಸರ್ ಜಾರ್ಗೆ ನಾನು 8 ಹಸಿಮೆಣಸಿನ್ಕಾಯಿನ ಹಾಕ್ತಾಯಿದ್ದೀನಿ. ಖಾರ ನೀವು ನೋಡಿಕೊಂಡು ಹಾಕೋಬೋದು. ಇಲ್ಲಿ ಸ್ವಲ್ಪ ಖಾರ ಇದ್ರೇ ಇದು ಟೇಸ್ಟು ಚಲೋ ಕೊಡ್ತದೆ. ನಾನು 4 ಬೆಳ್ಳುಳ್ಳಿ ಹೆಸಳನ್ನು ಹಾಕ್ತಾಯಿದ್ದೀನಿ. 1 ಬಟ್ಲಾಗಷ್ಟು ತೊಳೆದು ಇಟ್ಕೊಂಡಿರುವ ಕೊತ್ತಂಬರಿ ಸೊಪ್ಪನ್ನು ಹಾಕ್ತಾಯಿದ್ದೀನಿ. ಕೊತ್ತಂಬರಿ ಸೊಪ್ಪು ಇಲ್ಲಿ ಜಾಸ್ತಿ ಇದ್ರೇ ಇದರ ಟೇಸ್ಟ್ ಚೆನ್ನಾಗಿರ್ತದೆ ರೀ. ಇದನ್ನು ನೀವು ಸ್ಕಿಪ್ ಮಾಡಬೇಡ್ರಿ, ಕಂಪಲ್ಸರಿ ಇದನ್ನು ಹಾಕಲೇಬೇಕು. ಸ್ವಲ್ಪ ಹಸಿ ಇರುವಂಥ ಕರಿಬೇವು ಸೊಪ್ಪು, ಒಣಗಿರೋದು ಬೇಡ, ಹಸಿ ಇದರ ಫ್ಲೇವರು ಚಲೋ ಇರ್ತದೆ. 2 ಸ್ಪೂನ್ ಆಗಷ್ಟು ನಾನು ಹುರಿದಿರುವ ಶೇಂಗಾನ ಹಾಕ್ತಾಯಿದ್ದೀನಿ. ಇದು ಆಪ್ಷನಲ್, ನೀವು ಬೇಕಂದ್ರೆ ಹಾಕೋಬೋದು ಅಥವಾ ಬಿಡ್ಬೋದು, ಬಟ್ ಹಾಕಿದ್ರೆ ಟೇಸ್ಟು ತುಂಬ ಚೆನ್ನಾಗಿರ್ತದೆ. 1 ಸ್ಪೂನ್ ಆಗಷ್ಟು ಜೀರಿಗೆನ ಹಾಕ್ತಾಯಿದ್ದೀನಿ. ಈಗ ಇದನ್ನು ಮುಚ್ಚಿ ಯಾವುದೇ ನೀರು ಹಾಕ್ದೇನೆ ನಾನು ಇದನ್ನು ಗ್ರೈಂಡ್ ಮಾಡ್ತೀನಿ. ನೋಡಿರಿ, ಇಲ್ಲಿ ಸ್ವಲ್ಪ ತರಿ ಅದ, ಆದರೂ ನಡೀತದ್ರಿ. ನಾನು ಕರೆಕ್ಟಾಗಿ ಇದು ಇಷ್ಟು ಗ್ರೈಂಡ್ ಆಗಿದ್ರೆ ಸಾಕ್ರಿ. ಈಗ ಒಂದು ಕಡಾಯಿನ ಕಾಯ್ಲಕ್ಕೆ ಇಟ್ಟಿದ್ದೀನಿ. ಈ ಕಡಾಯಿಗೆ ನಾನು 2 ಸ್ಪೂನ್ ಆಗಷ್ಟು ಆಯಿಲನ್ನು ಹಾಕ್ತಾಯಿದ್ದೀನಿ. ಆಯಿಲ್ ಕಾಯ್ದ ಮೇಲೆ ಒಂದು ಅರ್ಧ ಸ್ಪೂನ್ ಸಾಸಿವೆ, ಒಂದು ಅರ್ಧ ಸ್ಪೂನ್ ಜೀರಿಗೆ. ಸಾಸಿವೆ ಜೀರಿಗೆ ಫ್ರೈ ಆಗಲಿ ರೀ. ಹೀಗೆಯೂ ಕರೆಕ್ಟಾಗಿ ಫ್ರೈ ಆಗ್ಯಾವ್ರಿ. ಇಲ್ಲಿ 1 ಮೀಡಿಯಮ್ ಸೈಜ್ ಆನಿಯನನ್ನು ಅತಿ ಸಣ್ಣದಾಗಿ ಕಟ್ ಮಾಡಿ ಹಾಕ್ತಾಯಿದ್ದೀನಿ. ನೀವು ದಪ್ಪ ಕಟ್ ಮಾಡಬೇಡ್ರಿ, ಆದಷ್ಟು ಸಣ್ಣದಾಗಿಯೇ ಕಟ್ ಮಾಡಿ ಹಾಕಿರಿ. ಇನ್ನೊಂದು ಸ್ವಲ್ಪ ಕರಿಬೇವು ಸೊಪ್ಪು. ಆನಿಯನನ್ನು ಚೆಂದಂಗೆ ಫ್ರೈ ಮಾಡೋಣ್ರಿ. ಹಸಿ ವಾಸನೆ ಹೋಗಿ ಕಲರು ಚೇಂಜ್ ಆಗಿ ಸಾಫ್ಟ್ ಆಗಬೇಕ್ರಿ. ಇಲ್ಲಿ ಒಂದು ಅರ್ಧ ಸ್ಪೂನ್ ಆಗಷ್ಟು ಅರಿಶಿಣ ಪುಡಿ, ಇದನ್ನು ಚೆನ್ನಾಗಿ ಫ್ರೈ ಮಾಡೋಣ್ರಿ. ಎಣ್ಣೆಯಲ್ಲಿ ಅರಿಶಿಣ ಪುಡಿ ಚೆನ್ನಾಗಿ ಕಲರ್ ಬಿಡ್ತದ್ರಿ. ಇದಕ್ಕೆ ನಾನು ಮಾಡ್ಕೊಂಡಿರುವಂಥ ಹಸಿಮೆಣ್ಸಿಕಾಯಿ ಪೇಸ್ಟನ್ನು ಈಗ ಹಾಕ್ತಾಯಿದ್ದೀನಿ. ಇದನ್ನು ಗ್ಯಾಸು ಲೋ ಫ್ಲೇಮ್ನಲ್ಲಿಟ್ಟನೆ ಚೆನ್ನಾಗಿ ಬೇಯಿಸ್ತೀನಿ ರೀ. ಇದರಲ್ಲಿ ಎಲ್ಲ ಹಸಿ ಪದಾರ್ಥ ಇರೋದ್ರಿಂದ ಸ್ವಲ್ಪ ಚೆನ್ನಾಗಿ ಬೇಯಬೇಕ್ರಿ. ಇದು ನೋಡಿರಿ, ಈಗ ಇದು ಕರೆಕ್ಟಾಗಿ ಬೇಯ್ತದ್ರಿ. ಇಲ್ಲಿ ನಾನು 1 ಬಟ್ಲಾಗಷ್ಟು ನೀರನ್ನು ಹಾಕ್ತಾಯಿದ್ದೀನಿ. ರುಚಿಗೆ ತಕ್ಕಷ್ಟು ಉಪ್ಪು, ಇದನ್ನು ಮಿಕ್ಸ್ ಮಾಡ್ತೀನಿ ರೀ. ಈ ಖಾರದ ಒಳಗೆ ಉಪ್ಪು ಚೆನ್ನಾಗಿ ಮಿಕ್ಸ್ ಆಗಬೇಕ್ರಿ ಮತ್ತು ಈ ನೀರು ಕುದಿ ಬರಬೇಕ್ರಿ. ನೋಡಿರಿ, ಈಗ ನೀರು ಕುದಿ ಬಂದದ್ರಿ. ಕರೆಕ್ಟಾಗಿ ಎಲ್ಲ ಖಾರ ಅದು ಮಿಕ್ಸ್ ಆಗಿ ನೀರು ಕುದಿ ಆಗ್ತದ್ರಿ. ಈಗ ಗ್ಯಾಸನ್ನು ನಾನು ಲೋ ಫ್ಲೇಮಲ್ಲಿ ಇಡ್ತೀನಿ. 1 ಬಟ್ಲಾಗಷ್ಟು ನಾನಿಲ್ಲಿ ಕಡಲೆಬೇಳೆ ಹಿಟ್ಟನ್ನು ತೊಗೊಂಡಿದ್ದೀನಿ. ಇದನ್ನು ನಾನು ಸ್ವಲ್ಪನೇ ಹಾಕಿ, ಈ ನೀರು ಎಷ್ಟು ಹಿಡಿಸ್ತದ ಅಷ್ಟಷ್ಟೇ ಹಿಟ್ಟನ್ನು ಹಾಕಿದನ್ನ ಮಿಕ್ಸ್ ಮಾಡ್ತೀನಿ ರೀ. ಇಲ್ಲಾಂದ್ರೆ ನೀವು ಯಾವುದೇ ರೀತಿ ಗಂಟಾಗಬಾರ್ದು. ಇಲ್ಲಾಂದ್ರೆ ನೀವು ಗ್ಯಾಸ್ ಆಫ್ ಮಾಡಿನೂ ಸ್ವಲ್ಪನೇ ಹಿಟ್ಟಾಗಿ ಈ ರೀತಿ ಮಿಕ್ಸ್ ಮಾಡ್ಕೋಬೇಕ್ರಿ. ಅದು ಸ್ವಲ್ಪ ಗಟ್ಟಿಯಾಗುವವರೆಗೂ. ಇಲ್ಲ ಸ್ವಲ್ಪ ಇನ್ನೊಂದು ಸ್ವಲ್ಪ ಹಿಟ್ಟು ಹಿಡಿಸ್ತಂದ್ರೆ ಮತ್ತೊಂದು ಸ್ಪೂನ್ ಹಿಟ್ಟನ್ನು ನೀವು ಆ್ಯಡ್ ಮಾಡಿ ಮಿಕ್ಸ್ ಮಾಡ್ಬೋದು ರೀ. ನೋಡಿರಿ, ಈ ಥರ ಇಷ್ಟಾದರೆ ಸಾಕ್ರಿ. ಇನ್ನೂ ಹಿಟ್ಟು ಹಾಕಿದ್ರೆ ಭಾಳೇ ಡ್ರೈ ಆಗ್ತದೆ. ಅದಕ್ಕೆ ಇಷ್ಟ ಹಾಕಿದ್ರೆ ಸಾಕ್ರಿ. ನಾನು ಇದನ್ನು ಇನ್ನೊಂದು ಸ್ವಲ್ಪ ಸಣ್ಣ ಫ್ಲೇಮಲ್ಲಿನೇ ಮುಚ್ಚಿ 2 ನಿಮಿಷ ಬೇಯಿಸ್ತೀನಿ ರೀ. ನೋಡಿರಿ, ಈಗ ಇದು ಕರೆಕ್ಟಾಗಿ ಬೇಯ್ದು ಮತ್ತು ಚೆಂದಂಗೆ ಹಿಟ್ಟು ಎಲ್ಲನೂ ಉಮ್ಗೊಯ್ದು ರೆಡಿ ಆಗ್ಯದ್ರಿ. ಇದನ್ನು ನಾನು ಸ್ವಲ್ಪ ಹೊತ್ತನೇ ಆರಕ್ಕೆ ಬಿಟ್ಟು ಆಮೇಲೆ ನಿಮಗೆ ನಾನು ಯೂಸ್ ಮಾಡಿ. ನೋಡಿರಿ, ನಾನು 1 ಬಟ್ಲು ನೀರು ಹಾಕ್ಕೊಂಡಿನಿ, ಅದಕ್ಕಿದು ಅರ್ಧ ಬಟ್ಲು ಅಷ್ಟೇ ಕಡಲೆ ಹಿಟ್ಟು ಯೂಸ್ ಆಗ್ಯದ. ಇದನ್ನು ನಾನು ಆರಿದ್ಮೇಲೆ ಸ್ವಲ್ಪ ಆರಿದ್ಮೇಲೆ ಯೂಸ್ ಮಾಡ್ತೀನಿ. ಇಲ್ಲಿ ನಾನು ಒಂದು ಚಪಾತಿ ಮಾಡುವ ತಗಡನ್ನು ತೊಗೊಂಡಿದ್ದೀನಿ. ನೀವು ಅಲ್ಯೂಮಿನಿಯಂ ಶೀಟು ತೊಗೋಬೋದು ಅಥವಾ ಗ್ಯಾಸ್ ಕಟ್ಟಿ ಕಲ್ಲ ಮೇಲೇ ಈ ರೀತಿ ಆಯಿಲನ್ನು ಸ್ಪ್ರೆಡ್ ಮಾಡ್ಬೋದು. ನೋಡಿ, ಈಗ ಇದು ಸ್ವಲ್ಪ ಆರಿರ್ತದೆ ರೀ. ನಾ ಸ್ವಲ್ಪ ಬಿಸಿನೇ ಇರ್ತದೆ. ನೋಡಿ, ಎಲ್ಲವನ್ನು ಈ ರೀತಿ ಹಾಕ್ಕೊಂಡು ಕೈಗೆ ಒಂದು ಸ್ವಲ್ಪ ಎಣ್ಣೆ ಹಚ್ಕೊಂಡು ಈ ಥರ ಎಲ್ಲವನ್ನು ಹಿಟ್ಟು ಕರೆಕ್ಟಾಗಿ ಹಿಂಗೆ ರೌಂಡಾಗಿ ಮಾಡ್ಕೊಂಡಿದ್ದೀನಿ ರೀ. ಒಂದು ಸ್ವಲ್ಪ ನಿಮ್ಗೆ ಇವು ವಡೆ ಎಷ್ಟು ದಪ್ಪ ಬೇಕೋ ಅಥವಾ ತೆಳು ಬೇಕೋ ಅಷ್ಟು ನೀವು ಬೇಕಾದಷ್ಟು ಲಟ್ಸ್ಕೋಬೋದು. ಇಲ್ಲ ನಮ್ಗೆ ದಪ್ಪ ಇರಲಂದ್ರೆ ಸ್ವಲ್ಪ ಲಟ್ಟಿಸ್ರಿ. ತೆಳು ಬೇಕಂದ್ರೆ ನಿಮ್ಗೆ ಎಷ್ಟು ಬೇಕೋ ಅಷ್ಟು ಲಟ್ಟಿಸ್ಬೋದು. ಇನ್ನೊಂದು ಸ್ವಲ್ಪ ನಾನಿಲ್ಲಿ ಕಟ್ ಮಾಡಿಟ್ಕೊಂಡಿರುವಂಥ ಕೊತ್ತಂಬರಿ ಸೊಪ್ಪನ್ನು ಹಾಕ್ತಾಯಿದ್ದೀನಿ ಮತ್ತು ಸ್ವಲ್ಪ ಬಿಳಿ ಎಳ್ಳು, ಎರಡನ್ನೂ ಸ್ಪ್ರೆಡ್ ಮಾಡ್ತೀನಿ ರೀ. ನೀವು ಬೇಕಂದರೆ ಇಲ್ಲಿ ಹಸಿ ಕೊಬ್ಬರಿನೂ ಹಾಕ್ಬೋದು. ಹಸಿ ಕೊಬ್ಬರಿ ತುರಿದು ಬಿಟ್ಟು ಹಾಕ್ಬೋದು. ಅದರ ಟೇಸ್ಟು ಚೆನ್ನಾಗಿರ್ತದೆ. ಅದರ ಮೇಲೆ ಅಂಟು ಸಲುವಾಗಿ ಇನ್ನೊಂದು ಸ್ವಲ್ಪನೇ ನಾನಿಲ್ಲಿ ಲಟ್ಟಿಸ್ತಾ ಇದ್ದೀನಿ ನೋಡಿರಿ. ಇನ್ನೊಂದು ಸ್ವಲ್ಪ ಆರ್ಲಕ್ಕೆ ಬಿಡ್ತಾಯಿದ್ದೀನಿ ಅಷ್ಟೇ. ಆರದ ಮೇಲೆ ಕಟ್ ಮಾಡಬೇಕು. ಉತ್ತರ ಕರ್ನಾಟಕದಲ್ಲಿ ನಮ್ಮ ಇದಕ್ಕೆ ನಾವು ಜುಣಕ ಅಥವಾ ಜುಣಕದ ವಡೆ ಅಂತ ಹೇಳಿನೇ ಕರಿತೀನಿ. ಇದನ್ನು ನಾನೀಗ ಕಟ್ ಮಾಡ್ತಾಯಿದ್ದೀನಿ. ನೀವು ಯಾವ ಸೈಜು ಯಾವ ಶೇಪಿಗಾದರೂ ನೀವು ಕಟ್ ಮಾಡ್ಬೋದು ನೋಡಿರಿ. ಈಗ ಆರದ ಮೇಲೆ ಕಟ್ ಮಾಡಿರಿ. ಈ ಥರ ಪರ್ಫೆಕ್ಟಾಗಿ ವಡೆ ರೆಡಿ ಆಗ್ಯಾವ್ರಿ. ಇದು ರೊಟ್ಟಿ ಚಪಾತಿ ಆಮೇಲೆ ಸಜ್ಜಿ ರೊಟ್ಟಿಗೂ ಬೆಸ್ಟ್ ಕಾಂಬಿನೇಷನ್ ರೀ. ಈ ರೆಸಿಪಿ ನಿಮ್ಗೆ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿರಿ. ಖಂಡಿತ ಇದನ್ನು ನೀವು ಟ್ರೈ ಮಾಡಿ. ಮತ್ತೆ ಒಳ್ಳೆ ರೆಸಿಪಿ ಜೊತೆ ಸಿಗೋಣ. ಎಲ್ಲರಿಗೂ ಧನ್ಯವಾದಗಳು.